नमस्कार वीक्षकरे एपिसोड नल्ली यावेला विद्यार्थिगळु सप्लिमेंटरी परीक्षेयन्नु बरेयलु होग्ता इद्दीरि मत्तु यारु रिजेक्ट माडि मत्तु इन्नोंदु सल बरेयलु होग्ता इद्दीरि मत्तु आमेले यारेल्ल स्कैंड कॉपिगे अप्लै माडिद्रो अवरिगागि ओंदु मुख्यवाद माहिति हेळलु होग्ता इद्देने वीडियोन कंप्लीट आगि नोडि मत्तु निम्मिंद ई वीडियोन एल्लरोंदिगे शेर् सह माड्कोळ्ळि बहळष्टु जनरिगे स्वल्प कन्फ्यूजन् इदे अदन्न नानु इल्लि दूर माडलु प्रयत्न माड्तेने ಮುಂದೆ ಹೋಗಕ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲೂ ಸಹ ಫಾಲೋ ಮಾಡ್ಬೋದು ಅದರ ಐ ಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಮೊದಲನೇ ಡೌಟ್ ಏನಿತ್ತು ಅಂದರೆ ಸಪ್ಲಿಮೆಂಟರಿ ಪರೀಕ್ಷೆ ಬರೆಯಲು ಹೋಗ್ತಿರುವಂಥ ವಿದ್ಯಾರ್ಥಿಗಳು ಕರ್ನಾಟಕ ಸಿ ಟಿ ಬರಿಬೋದಾ ಬರೆದ್ರೆ ಏನಾದರೂ ಉಪಯೋಗ ಇದೆಯಾ ಅಂತ ಕೇಳಿದ್ರಿ ಕರ್ನಾಟಕ ಸಿ ಟಿ ದಯವಿಟ್ಟು ನೀವೆಲ್ಲರೂ ಬರೆಯಿರಿ ಯಾಕೆಂದರೆ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ನಿಮಗೆ ರಿಸಲ್ಟ್ ಬಂದು ಟೂ ಡೇಸಲ್ಲಿ ನಿಮಗೆ ಕರ್ನಾಟಕ ಸಿಟಿ ರ್ಯಾಂಕಿಂಗ್ ಪ್ರೊವೈಡ್ ಮಾಡುತ್ತೆ ಅದರ ಮುಖಾಂತರ ನೀವು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು ಇದಲ್ಲದೆ ಜನವರಿಯಲ್ಲಿ ಬಂದಿರುವಂಥ ಅಂದರೆ ಕರ್ನಾಟಕ ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದು ಅದರ ಪ್ರಕಾರ ವಿದ್ಯಾರ್ಥಿಗಳು ಒಂದು ವೇಳೆ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಪಾಸ್ ಆದಂಥವರು ಸಹ ನೀಟ್ ಕೌನ್ಸಿಲಿಂಗ್ಗೆ ನೀವು ಅಟೆಂಡ್ ಆಗಿ ಎಂ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಅಥವಾ ಆಯುಷ್ಯ ಸಂಬಂಧಪಟ್ಟಾಗಿ ಕೋರ್ಸ್ನಲ್ಲಿ ನೀವು ಅಂದರೆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಬಂದಿತ್ತು ಸೊ ಆ ಕಾರಣದಿಂದಾಗಿ ದಯವಿಟ್ಟು ಸಪ್ಲಿಮೆಂಟರಿ ಬರೆಯುವಂಥ ವಿದ್ಯಾರ್ಥಿಗಳು ಕರ್ನಾಟಕ ಸಿ ಟಿಯಲ್ಲಿ ಚೆನ್ನಾಗಿ ಬಡಿ ನಿಮ್ಮ ರ್ಯಾಂಕಿಂಗ್ ಸಹ ಚೆನ್ನಾಗಿ ಬರುತ್ತೆ ಓಕೆ ಹಾಗಾಗಿ ಕಂಪಲ್ಸರಿ ನೀವು ಕೆ ಸಿ ಟಿನ ಬರೆಯಿರಿ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ ಇನ್ನೊಂದು ಅಲ್ಲಿ ಡೌಟ್ ಇತ್ತು ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ಗಳಿಗೆ ಅದೇನಪ್ಪ ಅಂದರೆ ಸೊ ಫೀ ಯಾವ ರೀತಿ ಪೇ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಎಕ್ಸಾಮ್ ಬರಿಬೇಕಂದ್ರೆ ಕೇಳ್ತಾ ಇದ್ದೀರಾ ನೋಡಿ ಸಪ್ಲಿಮೆಂಟರಿ ವಿದ್ಯಾರ್ಥಿಗಳು ಕಂಪಲ್ಸರಿ ನೀವು ಕಾಲೇಜಿಗೆ ವಿಸಿಟ್ ಮಾಡಬೇಕಾಗತ್ತೆ ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದರ ಶುಲ್ಕ ಸಹ ಹೇಳಿದ್ದೆ ಕಾಲೇಜ್ಗೆ ವಿಸಿಟ್ ಮಾಡಿ ನೀವಲ್ಲಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಅಟೆಂಡ್ ಆಗಬೇಕು ಅಂತಂದರೆ ಅಂದರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ ಕಾಲೇಜ್ಗೆ ವಿಸಿಟ್ ಮಾಡಬೇಕಾಗತ್ತೆ ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಲಾಕ್ಡೌನ್ ಇದೆ ಸರ್ ಕಾಲೇಜ್ಗೆ ಯಾವ ರೀತಿ ಹೋಗಬೇಕು ಅಂತೇಳಿ ನೋಡಿ ಈ ಒಂದು ಲಾಕ್ಡೌನ್ ಪೀರಿಯಡ್ ಇನ್ನೂ ಇನ್ಕ್ರೀಸ್ ಆದರೆ ಮತ್ತು ಇದರ ಡೇಟ್ ಸಹ ಎಕ್ಸ್ಟೆಂಡ್ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿ ವರಿ ಬೇಡ ಈಗ ಸಬ್ಜೆಕ್ಟ್ನ ರಿಜೆಕ್ಟ್ ಮಾಡಿ ಸಪ್ಲಿಮೆಂಟರಿಯಲ್ಲಿ ಪರೀಕ್ಷೆಯಲ್ಲಿ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಕೇಳಿ ಒಂದು ವೇಳೆ ನೀವು ಯಾವುದೊಂದು ಸಬ್ಜೆಕ್ಟ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 60 ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ರಿಜೆಕ್ಟ್ ಮಾಡಿ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ನೀವು ರಿಜೆಕ್ಟ್ ಸಹ ಮಾಡ್ತೀರಾ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಬರೀತೀರಾ ಅವಾಗ ಒಂದು ವೇಳೆ ನಿಮಗೆ 50 ಅಂಕಗಳು ಬಿದ್ದರೆ ಅಂದರೆ ಮೊದಲು ತೆಗೆದುಕೊಂಡಿರುವಂಥ ಅಂಕಗಳಿಗಿಂತ ಕಡಿಮೆ ಬಂದರೆ ಓಕೆ ಸಪ್ಲಿಮೆಂಟರಿಯಲ್ಲಿ ಬಂದಿರುವಂಥ ಅಂಕಗಳನ್ನು ಫೈನಲ್ ಅಂತ ಕನ್ಸಿಡರ್ ಮಾಡುತ್ತೆ 50 ಅಂಕಗಳನ್ನು ಕೊಡುತ್ತೆ ಅಂದರೆ ಮೊದಲು ತೆಗೆದುಕೊಂಡಿರುವಂಥ ಅಂಕಗಳನ್ನಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ನೀವು ಫೇಲ್ ಆದರೆ ಅದು ಫೇಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಮತ್ತು ನೀವು ಆಲ್ರೆಡಿ ಮೊದಲು ಪಾಸ್ ಆಗಿರ್ತಾರೆ ಅದನ್ನು ಮತ್ತೆ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂದರೆ ನೀವು ಫೇಲ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಹಾಗಾಗಿ ರಿಜೆಕ್ಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಮತ್ತು ರಿಜೆಕ್ಟ್ ಮಾಡುವಾಗ ನಿಮಗೆ ಕರ್ನಾಟಕ ಸಿಟಿ ರ್ಯಾಂಕಿಂಗ್ ಕೊಡುವುದಿಲ್ಲ ಒಂದು ವೇಳೆ ನೀವು ರಿಜೆಕ್ಟ್ಗೆ ಅಪ್ಲೈ ಮಾಡಿದ್ರೆ ನೀವು ಪಡೆದಿರುವಂಥ ಅಂಕಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗುವುದಿಲ್ಲ ಯಾಕಂದರೆ ನೀವು ರಿಜೆಕ್ಟ್ ಮಾಡಿದ್ರೆ ಅಂದರೆ ನೀವು ಆ ಸಬ್ಜೆಕ್ಟ್ ನಿಮಗೆ ಮಾರ್ಕ್ಸ್ 0 ಇರುತ್ತೆ ಸೊ ಆ ಕಾರಣದಿಂದಾಗಿ ಎಲ್ಲಿವರೆಗೂ ನೀವು ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆದ ನಂತರ ಸಪ್ಲಿಮೆಂಟರಿ ವಿದ್ಯಾರ್ಥಿಗಳೊಂದಿಗೆ ಕರ್ನಾಟಕ ಸಿ ಟಿ ರ್ಯಾಂಕಿಂಗ್ ನಿಮಗೆ ಕೊಡ್ತಾರೆ ಈಗ ನೋಡೋಣ ಭಾಳಷ್ಟು ಜನ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಮತ್ತು ಸ್ಕ್ಯಾನ್ಡ್ ಕಾಪಿ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ಸಾಫ್ಟ್ ಕಾಪಿ ಬರುತ್ತೆ ಅದರ ಎಲ್ಲ ಒಂದು ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ನಿಮಗೆ ಕಳಿಸ್ತಾರೆ ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೀವು ಕ್ಲಿಕ್ ಮಾಡಿ ನೀವು ಇದು ರೆಫರೆನ್ಸ್ ನಂಬರ್ ಏನು ಬಂದಿರುತ್ತೆ ಚಲನ್ ಆ ಒಂದು ರೆಫರೆನ್ಸ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಿ ಓಕೆ ಮಾಡಿದಾಗ ಒಂದು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಯಾವಾಗ ಬರುತ್ತೆ ಅಂತಂದರೆ ಆ್ಯಸ್ ಪರ್ ದ ನೋಟಿಫಿಕೇಶನ್ ನೋಡಿದ್ರೆ ಈ ಮಂತ್ ಕೊನೆವರೆಗೂ ಸ್ಕ್ಯಾನ್ಡ್ ಕಾಪಿ ಅಪ್ಲೈ ಮಾಡ್ಬೋದು ಸೊ ಹಾಗಾಗಿ ಆಗಸ್ಟ್ ಮೊದಲನೇ ವಾರದಲ್ಲಿ ನಿಮಗೆ ಸ್ಕ್ಯಾನ್ಡ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾರು ಬೇಗ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ತಿರೋ ಅವರಿಗೆ ಸ್ಕ್ಯಾನ್ಡ್ ಕಾಪಿ ಬೇಗನೆ ಸಿಗುತ್ತೆ ಬ್ಯಾಚ್ ವೈಸ್ ಮಾಡ್ತಾರೆ ಸಪೋಸ್ 50,000 ಜನ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ಅವಾಗ ಏನು ಮಾಡ್ತಾರೆ ಆ 10,000 ಅಂತೇಳಿ ಈ ರೀತಿ ಬ್ಯಾಚ್ ಮಾಡ್ತಾರೆ 5 ಬ್ಯಾಚ್ ಮಾಡಿ 2 ಡೇಸ್ ಬಿಟ್ಟು ಮೊದಲು 2 ಡೇಸ್ ಬ್ಯಾಚ್ 1 ಅಂತ ಮೀನ್ಸ್ ಅಪ್ಲೋಡ್ ಮಾಡ್ತಾರೆ ಏನಂತಾರೆ ಬ್ಯಾಚ್ 2 ಅಂತ ಅಪ್ಲೋಡ್ ಮಾಡ್ತಾರೆ ಈ ರೀತಿ ಅಂದರೆ ನೀವು ಬೇಗ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸ್ಕ್ಯಾನ್ಡ್ ಕಾಪಿ ಬೇಗ ಸಿಗುವಂತಹ ಚಾನ್ಸಸ್ ಅಲ್ಲಿ ಇರುತ್ತೆ ಸ್ಕ್ಯಾನ್ಡ್ ಕಾಪಿ ಆಗಸ್ಟ್ ಮೊದಲನೇ ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ ಆ್ಯಸ್ ಪರ್ ದ ನೋಟಿಫಿಕೇಶನ್ ನೋಡಿದ್ರೆ ಯೂಶ್ವಲಿ ಡೇಟ್ ಆದ ನಂತರ ವಿದಿನ್ 2-3 ಡೇಸ್ನಲ್ಲಿ ನಿಮಗೆ ಅವೈಲೇಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೇಟಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಗಸ್ಟ್ 15ರವರೆಗೂ ಹೋಗುವಂತಹ ಸಾಧ್ಯತೆ ಇದೆ ಇದಾಗಿತ್ತು ವಿದ್ಯಾರ್ಥಿಗಳ ಕೆಲ ಡೌಟ್ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಸ್ಪೆಷಲಿ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ಗೆ ಕೆ ಸಿ ಟಿ ಬರೆಯುವಂಥದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೇನೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾವುದೇ ರೀತಿ ಡೌಟ್ಸ್ ಇದ್ದರೂ ಸಹ ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು ಅದರ ಐ ಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.